नमस्कार, नान शर्मिता शेट्टी। प्रवाह बंद मेले संत्रस्तर परिस्थिति हेंगागिदे अंद्रे ओंद कडे ऊट सिक्ता इल्ल, निद्दे आग्ता इल्ल, नम्म परिस्थितियन्न यारु केळ्ता इल्वल्ल अंत आक्रोशदिंद नुडिगळन्न अवरु व्यक्तपडिसुत्ता इद्दारे। मूरु दिन आगिदे, पाप अज्जियोब्रु मने मेले कुत्कोंडिद्दारे, इष्टाद्रू यारु तन्न कष्ट केळ्ता इल्वल्ल, तन्नन्न रक्षणे माडोदक्के बरलिल्वल्ल अंत हेळि अज्जि मने मेले कुत्कोंडु मूरु दिनगळिंद प्रतिभटनेयन्न माड्ता इद्दारे। अदर जोतेयल्लि अधिकारिगळु जनप्रतिनिधिगळ विरुद्ध अज्जि ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಮೂರು ದಿನ ಆಗಿದೆ, ವಯಸ್ಸಾಗಿದೆ, ಪಾಪ ಅಜ್ಜಿ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ। ಯಾರು ಕೇಳಕ್ಕೆ ಬರ್ತಿಲ್ಲ, ಏನ್ ಹೇಳ್ತಾನೂ ಇಲ್ಲ ಅಂತ, ನನಗೆ ಹೊಸ ಮನೆ ಕಟ್ಟಕೊಡಿ ಅಂತ ಅಜ್ಜಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ। ಇವರ ಸಮಸ್ಯೆ ಏನು ಅಂದ್ರೆ, ಈಗ ಪ್ರತಿ ಬಾರಿ ಪ್ರವಾಹ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ। ಶಾಶ್ವತವಾಗಿ ನನಗೊಂದು ಮನೆ ಕಲ್ಪಿಸಿಕೊಡಿ ಅಂತ ಅವರು ಆಗ್ರಹ ಮಾಡ್ತಿರೋದು। ಊಟ ನಿದ್ದೆ ಇಲ್ಲ, ಕೇಳೋರು ಪರಿಸ್ಥಿತಿ ಇಲ್ಲ, ಯಾರು ಸ್ಥಳಕ್ಕೂ ಬರ್ತಿಲ್ಲ, ಸಮಾಧಾನದ ಮಾತುಗಳನ್ನು ಹೇಳ್ತಾ ಇಲ್ಲ, ಬರಿ ಭರವಸೆ ಕೊಟ್ಟು ಹೋಗ್ತೀರಾ ನೀವು, ಅದೆಲ್ಲ ನಡೆಯಲ್ಲ ಇನ್ನು ಮುಂದೆ। ಈಗ ನಾನು ಕೆಳಗಡೆ ಇಳಿಬೇಕು, ಬರಬೇಕು ಅಂತಂದ್ರೆ ನನಗೆ ಹೊಸ ಮನೆ ಕಟ್ಟಿಸ್ಕೊಡಬೇಕು ಅಂತ ಹೊಸ ಮನೆಗಾಗಿ ಅಜ್ಜಿ ಆಗ್ರಹ ಮಾಡಿದ್ದಾರೆ। ಕಲಬುರಗಿಯಲ್ಲಿ ಅಜ್ಜಿಯ ಪರಿಸ್ಥಿತಿ ಇದು। ಫಿರೋಜಾಬಾದ್ ನಲ್ಲಿ ಅಜ್ಜಿ ಪಾಪ ಮನೆ ಮೇಲೆ ಕಳೆದ 3 ದಿನಗಳಿಂದ ಕುತ್ಕೊಂಡಿದ್ದಾರೆ, ಪ್ರತಿವಡನೆ ಮಾಡ್ತಾ ಇದ್ದಾರೆ, ಹೊಸ ಮನೆ ಬೇಕು ಅಂತ ಹೇಳ್ತಾ ಇದ್ದಾರೆ। ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ। ಭೀಮಾ ನದಿ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆ ತತ್ತರಗೊಂಡಿದೆ, ನೂರಾರು ಗ್ರಾಮಗಳು ಜಲಾವೃತಗೊಂಡಿದ್ದಾವೆ। ನಾವೀಗ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ಇದ್ದೇವೆ। ನೋಡ್ತಾ ಇರಬಹುದು ಇಲ್ಲಿ ಭೀಮಾ ನದಿಯ ಹಿನ್ನೀರು, ಅಂದ್ರೆ ಭೀಮಾ ನದಿ ಬಹಳ ಒಂದು ಕಿಲೋಮೀಟರ್ ದೂರದಲ್ಲಿದೆ, ಅದರ ಹಿನ್ನೀರು ಇಷ್ಟರ ಮಟ್ಟಿಗೆ। ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇರಬಹುದು, ಆ ಕಡೆ ಅಂಬಿಗರ ಚೌಡಯ್ಯ ಮಂದಿರ ಇರಬಹುದು, ಮತ್ತು ಹತ್ತಾರು ಮನೆಗಳು ಜಲಾವೃತಗೊಂಡಿದ್ದಾವೆ। ಕಳೆದ ರಾತ್ರಿ ನಿನ್ನೆಯಿಂದಲೂ ಸಹ ಇಲ್ಲಿ ಏನು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹತ್ತಾರು ಗ್ರಾಮಗಳು ಹತ್ತಾರು ಮನೆಗಳು ಮುಳುಗಡೆ ಆಗಿದ್ದಾವೆ, ಮತ್ತು ಏನು ಈ ಹಲವಾರು ಈಗೇನು ಇಲ್ಲೇನೆ ಕಾಳಜಿ ಕೇಂದ್ರ ಗ್ರಾಮದ ಹೊರವಲಯದಲ್ಲಿ ಕಾಳಜಿ ಕೇಂದ್ರ ನಿರ್ಮಾಣ ಮಾಡಲಾಗಿದೆ। ಒಬ್ಬ ಅಜ್ಜಿ ಏನಂದ್ರೆ ಇಲ್ಲಿ ಏನಂದ್ರೆ ಮನೆ ಕಳೆದುಕೊಂಡಂತ ಒಬ್ಬ ಅಜ್ಜಿ ಮನೆ ಮೇಲೂ ಸಹ ಕುಂತಿದ್ದಾರೆ, ನಾವು ಅವರನ್ನು ಸಹ ಮಾತಾಡ್ಸಕ್ ಟ್ರೈ ಮಾಡ್ತೀನಿ। ಇಲ್ಲಿ ಮನೆ ಕಳೆದುಕೊಂಡಂತ ಒಬ್ಬ ಅಜ್ಜಿ ಮೇಲ್ಗಡೆ ಮಾಳಿಗೆ ಮೇಲ್ಗಡೆ ನಿಂತಿದ್ದಾರೆ, ಅವರನ್ನ ಮಾತಾಡ್ಸೋಣ, ಯಾಕೆ ಅವರು ಮಾಳಿಗೆ ಮೇಲೆ ಕುಂತಿದ್ದಾರೆ ಅಂತ ಹೇಳಿ। ಯಾಕಂದ್ರೆ ಮನೆ ಬಹಳಷ್ಟು ಮಂದಿ ಮನೆ ಮಳಕೊಂಡಿದ್ದಾರೆ, ಜೊತೆಗೆ ಏನು ಕಾಳಜಿ ಕೇಂದ್ರ ಆರಂಭಿಸಿದ್ರು ಸಹ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕುಂತಿದ್ದಾರೆ। ಅಜ್ಜಿ ಏನು ಎದ್ದು ಸಲ ಕುಂತಿದೆ? ಕಟ್ಟಡ ಎಲ್ಲ ತಿತ್ತಿ ಮ್ಯಾಲ ಮೇಲೆ ಇಟ್ಟಿವಿ, ಮೂರ್ ದಿನ ಆಯ್ತು, ಯಾರು ಬಂದಿಲ್ಲ ನೋಡಿಲ್ಲ, ಈಟ ಬರ್ತಾರೆ ಹೋಗ್ತಾರ, ಅವ್ರು ಯಾರು ಬಂದಿಲ್ಲ ಅವ್ರು। ಅಜ್ಜಿ ಹೇಳ ಪ್ರಕಾರ ಇಲ್ಲಿ ಗ್ರಾಮಕ್ಕೆ ಯಾರು ಸಹ ಬಂದಿಲ್ಲ, ನಮ್ಮ ಸಮಸ್ಯೆನ ಯಾರು ಸಹ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ। ಕ್ಯಾಮರಾ ಮನ್ ಜಯಕುಮಾರ್ ಗಾರ್ದಿ, ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ। ಕಲಬುರಗಿಯಲ್ಲಿ ಭೀಮಾ ಪ್ರವಾಹ ಜನರನ್ನ ಕಂಗೆಡಿಸಿದೆ, ಕಲಬುರಗಿ ತಾಲೂಕಿನ ಫಿರೋಜಾಬಾದ್ಗೆ ನೀರು ನುಗ್ಗಿಬಿಟ್ಟಿದೆ, ಮಹಾಲಕ್ಷ್ಮಿ ಮಂದಿರ ಇರಬಹುದು, ಅಂಬಿಗರ ಚೌಡಯ್ಯ ಮಂದಿರ ಮುಳುಗಡೆಯಾಗಿದೆ, ಅಮಾವಾಸ್ಯ ಆಗಿರೋದ್ರಿಂದ ನೀರಿನಲ್ಲಿ ಈಜಿ ಹೋಗಿ ಜನ ಅಲ್ಲಿ ಪೂಜೆಯನ್ನು ಮಾಡ್ತಾರೆ। ಇನ್ನು ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಪ್ರವಾಹದಿಂದ ಅಲ್ಲಿ ಉಂಟಾಗಿದೆ, ಪ್ರವಾಹದಿಂದ ಕಂಗೆಟ್ಟಿರೋ ಜನರ ಪಾಡು ಮಾತ್ರ ಹರೋಹರ ಪರಿಸ್ಥಿತಿ, ಜನರ ಸಮಸ್ಯೆ ಕೇಳುವಂತ ಜನಪ್ರತಿನಿಧಿಗಳು ಮಾತ್ರ ಮಾಯ ಆಗ್ಬಿಟ್ಟಿದ್ದಾರೆ। ಓಟ್ ಕೇಳೋ ಟೈಮ್ನಲ್ಲಿ ಮಾತ್ರ ಇವರುಗಳು ಮತದಾರರ ಹತ್ರ ಹೋಗೋದು, ಏನೇನು ಕಷ್ಟ ಇದೆ ಅಂತ ಆ ಟೈಮ್ನಲ್ಲಿ ಕೇಳ್ಕೊಳ್ತಾರೆ, ಆಮೇಲೆ ನಾವೆಲ್ಲ ಬಗೆಹರಿಸ್ಬಿಡ್ತೀವಿ ಅಂತ ಆಶ್ವಾಸನೆ ಎಲ್ಲ ಕೊಟ್ಟು ಬರ್ತಾರೆ, ಭರವಸೆಯನ್ನು ಕೊಟ್ಟು ಬರ್ತಾರೆ, ಆದರೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಆದಾಗ ಯಾರು ಕೂಡ ಆ ಕಡೆ ಮುಖನೂ ಹಾಕಿ ನೋಡ್ತಾ ಇಲ್ಲ। ಜನರಿಗೆ ಪ್ರವಾಹದ ಚಿಂತೆ ಆಗಿದೆ, ರೈತರಿಗೆ ಬೆಳೆ ನಾಶ ಆಯ್ತಲ್ಲ ಅಂತ ಚಿಂತೆ ಆಗ್ತಾ ಇದೆ, ಮುಂದೆ ಜೀವನ ಹೆಂಗಪ್ಪ, ಹೆಂಗೆ ಇನ್ನೂ ಒಂದು ವರ್ಷಗಳ ಕಾಲ ನಾವು ಜೀವನವನ್ನು ಸಾಗಿಸೋದು ಅಂತ ಚಿಂತೆ ಆದರೆ, ಈ ಕಲಬುರಗಿ ಉಸ್ತುವಾರಿ ಸಚಿವರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಆದರೆ ಉಸ್ತುವಾರಿ ಸಚಿವರು ಮಾತ್ರ ನಾಪತ್ತೆ ಆಗ್ಬಿಡ್ತಾರೆ, ಇವರಿಗೆಲ್ಲ ಈಗ ಬೈಎಲೆಕ್ಷನ್ ಚಿಂತೆ ನೋಡಿ। ಒಂದ್ ಕಡೆ ತೋರಿಸ್ತಾ ಇದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಹೆಂಗಿದೆ, ತುತ್ತು ಅನ್ನಕ್ಕೂ ಜನ ಅಲ್ಲಿ ಸಂತ್ರಸ್ತರು ಪರದಾಡ್ತಾ ಇದ್ದಾರೆ, ಹೆಂಗಪ್ಪ ವಾಪಸ್ ಮನೆ ಹೋಗೋದು, ಹೆಂಗಪ್ಪ ದಿನಗಳನ್ನ ದೂಡೋದು,
ಬೆಳೆ ನಾಶ ಬೇರೆ ಆಗಿದೆ ಈಗ ಅಟ್ ಲೀಸ್ಟ್ ಕಾಳಜಿ ಕೇಂದ್ರಕ್ಕೆ ಹೋಗಣ ಅಂದ್ರೆ ಅಲ್ಲೂ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕಷ್ಟ ಕಾರ್ಪಣ್ಯವನ್ನ ಕೇಳೋದಕ್ಕೆ ಯಾರು ಬರ್ತಿಲ್ವಲ್ಲ ಅಧಿಕಾರಿಗಳು ಬರ್ತಾ ಇಲ್ಲ ನಾವು ವೋಟ್ ಹಾಕಿ ಗೆಲ್ಸಿರುವಂತ ಜನಪ್ರತಿನಿಧಿಗಳು ಬರ್ತಾ ಇಲ್ಲ ಸರ್ಕಾರ ನಮ್ಮ ಕಡೆ ತಿರುಗಿನೂ ನೋಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸರ್ಕಾರದ ಭಾಗವಾಗಿರುವಂತ ಸಚಿವರುಗಳು ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ತರ ಬೈಎಲೆಕ್ಷನ್ ಅಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ತಮ್ಮ ಕ್ಷೇತ್ರದಲ್ಲೇ ಈ ತರ ಆಗಿದ್ರೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೋಡಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಅಂದ್ರೆ ಡಿಸಿಎಂ ಗೋವಿಂದ ಕಾರಜೋಳ ಆದ್ರೆ ಅವರು ಎಲ್ಲಿದ್ದಾರೆ ಅಟ್ ಪ್ರೆಸೆಂಟ್ ಅಂದ್ರೆ ತುಮಕೂರಿನಲ್ಲಿ ಅಂದ್ರೆ ಶಿರಾ ಬೈಎಲೆಕ್ಷನ್ ಅಲ್ಲಿ ತುಂಬಾ ಬಿಜಿ ಆಗಿಬಿಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಇದೆ ಪ್ರವಾಹದಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಮಾತ್ರ ಶಿರಾ ಎಲೆಕ್ಷನ್ ಅಲ್ಲಿ ಫುಲ್ ಬಿಜಿ ಆಗಿದ್ದಾರೆ ಕ್ಯಾಂಪೇನ್ ಅಲ್ಲಿ ಬಿಜಿ ಆಗಿದ್ದಾರೆ ಶಿರಾ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಲೇ ಇದೆ ಇವತ್ತು ಬಿಜೆಪಿ ಅಭ್ಯರ್ಥಿ ರಾಜೇಶ್ ಕೂಡ ಇವತ್ತು ಇನ್ನು ಶಿರಾ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಈ ಒಂದು ವೇಳೆಯಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತೆ ಡಿಸಿಎಂ ಗೋವಿಂದ ಕಾರಜೋಳ ಒಂದು ಸಹಭಾಗಿತ್ವದಲ್ಲಿ ಒಂದು ನಾಮಪತ್ರ ಸಲ್ಲಿಸಿದ್ದಾರೆ ಬನ್ನಿ ಈ ಬಗ್ಗೆ ಗೋವಿಂದ ಕಾರಜೋಳ ಅವರು ನಮ್ಮ ಮುಂದಿದ್ದಾರೆ ಶಿರಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಆಡಳಿತ ಶಾಪ ಆಯ್ತು ವರ ಆಗಲಿಲ್ಲ ಹಾಗಾಗಿ ಇವತ್ತು ಯುವ ಜನಾಂಗ ಇವತ್ತು ತಾವು ನೋಡಿದ್ರಲ್ಲ ಸುಮಾರು ಒಂದು 50,000 ಯುವಕರು ಇವತ್ತು ನಾಮಪತ್ರ ಸಲ್ಲಿಸೋದರಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ಕಾರಣ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಉತ್ತಮ ಆಡಳಿತ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಪ್ರವಾಹ ಮಳೆ ಕರೋನಾ ಸಂಕಷ್ಟದಲ್ಲಿಯೂ ಕೂಡ ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಆಡಳಿತವನ್ನು ಕೊಟ್ಟದ್ರಿಂದ ಶಿರಾ ಕ್ಷೇತ್ರದ ಜನ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿ ಇವತ್ತು ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ ಸರ್ ತಾವು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀರಿ ಆ ಒಂದು ಇವತ್ತು ಅಲ್ಲಿ ನೆರೆ ಬಂದಿದೆ ಜನಗಳು ಪರದಾಡ್ತಾ ಇದ್ದಾರೆ ಆ ಒಂದು ವಿಷಯ ಬಿಟ್ಟು ತಾವಿಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳಿ ಜನ ಆ ಕಡೆ ಗೋಳಾಡ್ತಾ ಇದ್ದಾರೆ ಸರ್ ಇವತ್ತು ನಮ್ಮ ರಾಜ್ಯದ ಕಂದಾಯ ಸಚಿವರಾದ ಮಾನ್ಯ ಶ್ರೀ ಅಶೋಕ್ ಅವರು ಕಲಬುರಗಿ ಮತ್ತು ಯಾದಗಿರಿಗೆ ಹೆಚ್ಚು ಮಳೆಯಾದಂಥ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಸಭೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕಾಳಜಿ ಕೇಂದ್ರಗಳನ್ನು ತೆಗೆದಿದ್ದೇವೆ 13,000 ಜನ ಕಾಳಜಿ ಕೇಂದ್ರಗಳಲ್ಲಿದ್ದಾರೆ ಜನರ ಸುರಕ್ಷಿತ ಸ್ಥಳಕ್ಕೆ ತಂದಿದ್ದೀವಿ NDRF ಟೀಮ್ ಬಂದಿದ್ದಾವ ಹೆಲಿಕಾಪ್ಟರ್ ಬಂದಿದ್ದಾವ ಹೀಗಾಗಿ ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ನಮ್ಮವರು ಮಾಡ್ತಾ ಇದ್ದಾರೆ ಈಗಲೂ ಕೂಡ 5 ನಿಮಿಷ ತಹಸೀಲ್ದಾರ್ ಕಚೇರಿಯಿಂದ ಹೊರಗೆ ಬಂದ ತಕ್ಷಣ DC ಅವ್ರ ಜೋಡಿ ಮಾತಾಡಿದ್ದೀನಿ ಚುನಾವಣೆ ಸಾರಿದಕ್ಕಿಂತಲೂ ಮುಂಚೆನೇ ನನ್ನ ಉಸ್ತುವಾರಿ ಅಂತ ಇಲ್ಲಿ ಹಾಕಿದ್ದರಿಂದ ಬರದೇ ಇದ್ರೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬರಬೇಕು ಅಂತ ಕ್ಯಾಂಡಿಡೇಟ್ ಆದವರು ಪಕ್ಷದವರು ವಿನಂತಿ ಮಾಡಿದ್ರು ಬಂದಿದ್ದೀನಿ ಖಂಡಿತವಾಗಿ ಅಲ್ಲಿ ವ್ಯವಸ್ಥೆಗೆ ಇವತ್ತು ನಮ್ಮ ಕಂದಾಯ ಸಚಿವರು ಹೋಗಿದ್ದಾರೆ ಹಣ ಬಿಡುಗಡೆ ಮಾಡಿದ್ವಿ ಯಾವುದೇ ತೊಂದರೆ ಇಲ್ಲ ಇವತ್ತು ಪ್ರವಾಹವೂ ಕೂಡ ನಿಯಂತ್ರಣದಲ್ಲಿದೆ ಮಳೆ ನಿಯಂತ್ರಣದಲ್ಲಿದೆ ಖಂಡಿತವಾಗಿಯೂ ವ್ಯವಸ್ಥೆ ಮಾಡ್ತೇವೆ ಇದು DCM ಗೋವಿಂದ ಕಾರಜೋಳ ಹೇಳ್ತಕ್ಕಂಥ ಮಾತು ಈಗಾಗಲೇ ನಾನು ಅಲ್ಲಿಗೆ ಸಂಬಂಧಪಟ್ಟಂಥ DC ಅವರ ಜೊತೆ ಮಾತಾಡಿದ್ದೇನೆ ಪರಿಸ್ಥಿತಿ ಎಲ್ಲ ಕಂಟ್ರೋಲ್ಗೆ ಬಂದಿದೆ ನಾನು ಕೂಡ ಸ್ಥಳಕ್ಕೆ ಹೋಗಿ ಎಲ್ಲ ಒಂದು ನಿಭಾಯಿಸ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಚಿರಂಜೀವಿ ಜೊತೆ ವಿಟ್ಟಲ್ ನ್ಯೂಸ್ 18 ಕನ್ನಡ ತುಮಕೂರು ಇನ್ನೊಂದು ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ಪ್ರವಾಹದ ಅಬ್ಬರ ಜೋರಾಗಿದೆ ದಿನೇ ದಿನೇ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯ ತಾರಾಪುರ ಗ್ರಾಮ ಜಲಾವೃತ ಆಗಿದೆ ಗ್ರಾಮದಿಂದ ಹೊರಬರೋದಕ್ಕೆ ಗ್ರಾಮಸ್ಥರು ಇಲ್ಲಿ ಒಪ್ಪಿಕೊಳ್ತಾ ಇಲ್ಲ ಸಾಕಷ್ಟು ಕಡೆ ಇದೇ ಪರಿಸ್ಥಿತಿ ಯಾಕಂದ್ರೆ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಬರ್ತಾರೆ ಭರವಸೆ ಕೊಡ್ತಾರೆ ಹೋಗ್ತಾರೆ ಆಮೇಲೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರು ಪರಿಹಾರ ಕೊಡೋದಿಲ್ಲ ಸರ್ಕಾರಿ ಕಚೇರಿಗಳಿಗೆ ಅಲ್ದು 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 ಸಾಕಾಗಿ ಹೋಗಿದೆ ಯಾರನ್ನು ಕೇಳಿದ್ರು ಆ ಟೈಮ್ನಲ್ಲಿ ಕೈ ಕೊಡ್ತಾ ಇದ್ದಾರೆ ಸರ್ಕಾರ ಏನೋ ಇವಾಗ ಬರುತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ ಪರಿಶೀಲನೆ ಮಾಡ್ತಾರೆ ಸಚಿವರನ್ನು ಕಳಿಸ್ತಾರೆ ಪರಿಶೀಲನೆ ಮಾಡ್ತಾರೆ ಹೋಗ್ಬಿಡ್ತಾರೆ ಭರವಸೆ ಮಾತುಗಳನ್ನು ಹೇಳಿ ಆಮೇಲೆ ನಮಗೆ ಕಷ್ಟ ಆಗುತ್ತೆ ಆ ಭರವಸೆಗಳು ಈಡೇರೋದೇ ಇಲ್ಲ ಹಾಗಾಗಿ ಫಸ್ಟ್ ಶಾಶ್ವತ ಪರಿಹಾರವನ್ನು ಇವರು ಕಲ್ಪಿಸ್ಕೊಡ್ಲಿ ಆಮೇಲೆ ಬೇಕಾದ್ರೆ ನಾವು ಸುರಕ್ಷಿತ ಸ್ಥಳಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲೇ ಇರ್ತೀವಿ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ವಿಜಯಪುರದ ತಾರಾಪುರ ಸಂತ್ರಸ್ತರ ಪರಿಸ್ಥಿತಿ ಇದು ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸಂತ್ರಸ್ತರು ಯಾತಕ್ಕೋಸ್ಕರ ಈಗ ಹಠ ಹಿಡಿದು ಕೂತಿದ್ದಾರೆ ಶಾಶ್ವತ ಪರಿಹಾರ ಅಂತಂದ್ರೆ ಏನೇನು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಡಲಾಗಿದ್ದು ಈ ನೀರು ಭೀಮಾ ನದಿಯಲ್ಲಿ ಪ್ರವಾಹ ಉಂಟು ಮಾಡಿದೆ ನಾವೀಗ ವಿಜಯಪುರ ಜಿಲ್ಲೆಯ
ಸಿಂದಗಿ ತಾಲೂಕಿನ ತಾರಾಪುರ ಬಳಿ ಇದೀವಿ. ತಾವಿಲ್ಲಿ ಗಮನಿಸಬಹುದು ಇದೇನಿದೆ ಗ್ರಾಮ, ಗ್ರಾಮವನ್ನ ನೀರು ನಾಲ್ಕು ದಿಕ್ಕುಗಳಿಂದ ಸುತ್ತುವರೆದಿದೆ. ಇದೇನಿದೆ ಇದು ರಸ್ತೆ ಬರುತ್ತೆ, ಈ ರಸ್ತೆ ಕೂಡ ಈಗ ಸಂಪೂರ್ಣ ಜಲಾವೃತ ಆಗಿದ್ದು ಈ ಒಳಗಡೆ ಸುಮಾರು ಒಂದು 40-50 ಕುಟುಂಬಗಳು ವಾಸ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ ಸರ್ಕಾರ, ನಿಮ್ ಪ್ಲಾಟ್ ಎಲ್ಲ ಕೊಟ್ಟಿದೆ, ಒಳಗಿನವ್ರು ಯಾಕೆ ಬರ್ತಾ ಇಲ್ಲ ಹೊರಗಡೆ? ಸರ್, ನಮ್ಗೆ ಅಲ್ಲಿ ಶಾಶ್ವತವಾದಂತ ಪರಿಹಾರ ಬಯಕು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಅವರು ಎಲ್ಲ ಬರ್ಲಾಗ್ತಾ ಇರಲಿಲ್ಲ, ಸರ್ಕಾರ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊತೀವಿ. ಈಗಲಿ ಇಲ್ಲಿ ಆಲ್ಮೇಲೆ ಪಿ ಎಸ್ ಏನಿದ್ದಾರೆ ಅವರನ್ನ ಕೇಳೋಣ. ಅವ್ರು ಸುಮಾರು ದಿನಗಳಿಂದ ಇಲ್ಲಿ ಜನರನ್ನ ಹೊರಗೆ ಕರೆಯೋಕೆ ಪ್ರಯತ್ನ ಮಾಡ್ತಾಯಿದ್ರೆ, ಕನ್ವಿನ್ಸ್ ಮಾಡ್ತಾಯಿದ್ರೆ ಆದರೂ ಆಗ್ತಾ ಇಲ್ಲ, ಏನಂತ ಅವ್ರನ್ನ ಕೇಳೋಣ. ಸರಿ, ಇಷ್ಟು ಜನ ಎಲ್ಲ ಎಷ್ಟು ಕುಟುಂಬ ಒಳಗಡೆ ಇದಾವೆ, ಎಷ್ಟು ಜನರ ಈವರೆಗೆ ಹೊರಗೆ ತಂದಿದ್ರಿ, ಉಳಿದವ್ರು ಯಾಕೆ ಬರ್ತಾ ಇಲ್ಲ ಅಂತ ಇದ್ದಾರೆ? ನಾವು ನಿನ್ನೆ ಇಷ್ಟು ನೀರು ಇದ್ದಿದ್ದಿಲ್ಲ, ನಾವು ಎಲ್ಲನೂ ಸ್ಥಳಕ್ಕೆ ಹೋಗಿ ಇವನ್ ಎ ಸಿ ಹಿಂಡಿ ಸಾಹೇಬ್ರು ಸಹಿತ ಬಂದಿದ್ರು, ಇವನ್ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆಲ್ಲ ಮಾಡಿದ್ರು ಸಹಿತ ಅವರು ಜನ ನಮಗೆ ಶಾಶ್ವತವಾದ ಪರಿಹಾರ ಕೊಟ್ಟಿಲ್ಲ, ನಾವು ಹೋಗ್ತಾ ಇಲ್ಲ ಅಂತೇಳಿ ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಯಾರು ಹೋಗ್ತಾ ಇಲ್ಲ. ಆದರೂ ಸಹಿತ ನಾವು ಕೆಲವೊಂದು ಈಗ ಮುಳುಗಡೆ ಆಗುವಂಥ ಕೆಳಗಡೆ ಏನು ಮನೆಗಳದಲ್ಲ, ಒಂದು 10-20 ಮನೆ ಆಗಷ್ಟ ಅಥವಾ ಒಂದು 20-30 ಮನೆ ಆಗಷ್ಟ ಅವ್ರನ್ನ ಜೋರಾವರಿ ಮಾಡಿ, ನಮ್ಮ ಜೋರಾವರಿ ಮಾಡಿ ಅವರಿಗೆ ಕರ್ಕೊಂಬಂದು ಟ್ಯಾಕ್ಟ್ರಲ್ಲಿ ಆಮೇಲೆ ಕೈ ಹಿಡಿದು ಕರ್ಕೊಂಬಂದು ಅವರಿಗೆ ಸ್ಕೂಲಲ್ಲಿ ಬಿಟ್ಟು. ಇನ್ನು ಎಷ್ಟು ಜನ ಇದ್ದಾರೆ ಸರ್, ಅವ್ರು ಏನಂತ ಇದ್ದಾರೆ? ಅವರು ಸುಮಾರು ಒಂದು 30-40 ಫ್ಯಾಮಿಲಿ ಇದಾವೆ, ಸುಮಾರು ಒಂದು 100 ಜನ ಆಗಷ್ಟು ಇರ್ಬೋದು ಅಲ್ಲಿ. ಇವಾಗ ಒಂದು 60-70 ಜನ ಎಲ್ಲ ನಾವು ಹೊರಗಡೆ ಶಿಫ್ಟ್ ಮಾಡಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಅದು ಇದು ಎಲ್ಲ ವ್ಯವಸ್ಥೆ ಮಾಡಿದ್ದೆವು. ಆದರೂ ಉಳಿದಂಥ ಜನ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆವು. ಈಗ ಮೊನ್ನೆ ಎಸ್ ಪಿ ಸರ್ ಬರ್ತಾರೆ, ಡಿ ಸಿ ಸರ್ ಬರ್ತಾರೆ, ಅವರು ಕನ್ವಿನ್ಸ್ ಮಾಡ್ತಾರೆ. ನಮಸ್ತೆ. ಇವರು ಪೊಲೀಸರು ಹೇಳೋ ಪ್ರಕಾರ ಈ ಬೇಡಿಕೆ ಏನಿದೆ ಶಾಶ್ವತ ಜಾಗ ಕೊಡಬೇಕಂತೇಳಿ ಅದ್ರ ಬಗ್ಗೆ ಅವ್ರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಸುನಿಲ್ ಜೊತೆ ಮಹೇಶ್ ವಿಶಡ್ಗಾರ್, ನ್ಯೂಸ್ ಜೊತೆ ಕನ್ನಡ ವಿಜಯಪುರ. ಮಳೆ ಪ್ರವಾಹದಿಂದಾಗಿ ಎಲ್ಲೆಲ್ಲಿ ಯಾವ ತರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸಂತ್ರಸ್ತರ ಗೋಳೇನು, ಕಂಪ್ಲೀಟ್ ಮಾಹಿತಿಯನ್ನು ನೀವು ಕೂತಲ್ಲೇ ಅಪ್ಡೇಟ್ ಪಡ್ಕೊಳ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, news18kannada.com ಲಾಗಿನ್ ಆದ್ರೆ ಸಾಕು. ಮತ್ತಷ್ಟು ಸುದ್ದಿ ಇದೆ ನೋಡೋಣ, ಬ್ರೇಕ್ ಆಗ. ಇನ್ನು ಹಾವೇರಿ ಜಿಲ್ಲೆಯ ಹಾನಗಲ್, ಶಿಗ್ಗಾವಿ, ಸವಣೂರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆ ನಾಶವಾಗಿದೆ. ಹತ್ತಿ, ಶೇಂಗಾ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಮಳೆಯಿಂದಾಗಿ ನೋವಿನ ಮೇಲೆ ಬರೆ ಎಳೆದಂತಾಗಿದೆ. ಪಾಪ ಅಲ್ಲಿನ ರೈತರ ಪರಿಸ್ಥಿತಿ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಈ ಕುರಿತಂತೆ ನಮ್ಮ ಹಾವೇರಿ ಪ್ರತಿನಿಧಿ ಸಂಕನಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾವೇರಿ ಜಿಲ್ಲೆಯಲ್ಲಿ ಏನು ಕಳೆದ 4 ದಿನಗಳಿಂದ ಏನು ಸುರಿದ ಭಾರಿ ಮಳೆಗೆ ಏನು ಹಾವೇರಿ ಜಿಲ್ಲೆಯ ರೈತ ವಲಯ ಸಂಪೂರ್ಣವಾಗಿ ನಲುಗಿ ಹೋಗಿದೆ ಅಂತ ಹೇಳ್ಬೋದು. ಈಗ ನೀವು ನೋಡಬಹುದು ದೃಶ್ಯ ಅಂದ್ರೆ ಏನು, ನಾವು ಬ್ಯಾಡಗಿ ತಾಲೂಕಿನ ಒಂದು ದೇವಿ ಹೊಸೂರು ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೇವೆ. ನೋಡಬಹುದು ಇದು ಹತ್ತಿ ಹೊಲ ಈಗ ಕೆರೆ ಅಂತ ಆಗಿದೆ. ಏನು ಹತ್ತಿ ಈಗ ತಾನೆ ಒಡೆಯಿತು, ಈ ಒಡೆದು ಬಿಡಿಸುವ ಮುನ್ನವೇ ಏನು ಈ ಹತ್ತಿ ಸಂಪೂರ್ಣವಾಗಿ ಏನು ಕರಗಿ ಹೋಗಿದೆ ಅಂತ ಹೇಳ್ಬೋದು. ಈ ಹತ್ತಿಯನ್ನ ಬಿಡಿಸ್ಬೇಕಿತ್ತು, ಆ ಬಿಡಿಸುವ ಸಂದರ್ಭದಲ್ಲಿ ಇದು ಹತ್ತಿ ಸಂಪೂರ್ಣವಾಗಿ ಏನು ಕಮರಿ ಹೋಗಿದೆ. ಈಗ ನೋಡ್ಬೋದು ಈ ಗಿಡಗಳು ಸಹ ಏನು ಯಾವುದೇ ರೀತಿಯ ಒಂದು ಏನು ತಮ್ಮ ಸತ್ವವನ್ನು ಇಟ್ಟುಕೊಳ್ಳಲು, ಹೀಗಾಗಿ ಸಂಪೂರ್ಣವಾಗಿ ಗಿಡ ಸಹ ನಾಶವಾಗಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ರೈತರನ್ನ ನಾನು ಮಾತಾಡ್ತೀನಿ ಸರ್. 4-5 ದಿನ ಐದು ದಿನ ಆಯ್ತು ಸರ್, ನಮ್ಮಲ್ಲಿ ಎಡೆ ಬಿಡದೆ ಸುರ್ತಾ ಇರಕತ್ತೆ ಮಳೆ. ಏನು ಈ ಕೈ ಬಂತು ಬಾಯಿಗೆ ಬರಾಕತ್ತಿಲ್ರಿ. ಆಲ್ಮೋಸ್ಟ್ ಈಗ 2 ತಿಂಗಳಾಯ್ತು ಮಳೆ ಸತತವಾಗಿ ಹಿಡ್ಕೊಂಡಿದೆ. ಈಗ ಮೊನ್ನೆ ಒಂದು 4-5 ದಿನದಿಂದ ತುಂಬಾ ಹೆಚ್ಚಾಗಿದೆ ಮಳೆ. ಆದ ಕಾರಣ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ರೈತರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು. ಈಗ ನಾವು ಹತ್ತಿ ಹೊಲದ ಒಂದು ಪರಿಸ್ಥಿತಿಯನ್ನು ನೋಡಿದ್ವಿ. ಈಗ ನಾವೇನು ಅದೇ ಗ್ರಾಮದ ಒಂದು ಗೋವಿನ ಜೋಳದ ಹೊಲದಲ್ಲಿ ಇದ್ದೇವೆ. ನೋಡ್ಬೋದು ಇದು ಸಹ ಗೋವಿನ ಹೊಳ ಏನು ಜೋಳ, ಗೋವಿನ ಜೋಳ ಇದೆ. ಈ ಜೋಳ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತು ಹೋಗಿದ್ವಿ. ಇಂಥ ಅನೇಕ ಅಂದ್ರೆ ಜಿಲ್ಲೆಯ ಸುಮಾರು 500,000 ಹೆಕ್ಟರ್ ಪ್ರದೇಶಗಳಲ್ಲಿ ಕೂಡ ಏನು ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಇದೆ. ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ರೈತರ ಬದುಕು ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಏನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಈ ನೊಂದಿದ್ದಂತ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಂತ ಹೇಳಿ ರೈತರ ಒತ್ತಾಸೆ ಆಗಿದೆ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಇವತ್ತಿನ ಮೇಜರ್ ಸುದ್ದಿ ಹಾಗೇನೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಮಿಸ್ ಮಾಡದೆ ನೀವು ತಿಳ್ಕೋಬೇಕು, ಓದ್ಬೇಕು ಅಂತಂದ್ರೆ news18kannada.com ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ಇದೆ ನೋಡೋಣ, ಬ್ರೇಕ್ ಆಗ. ದರ್ಶಿ ಮಂಡಳಿ ಮಧ್ಯೆ ಗಲಾಟೆ ನಡೆದಿದೆ. ಚಂಡಿಕಾ ಹೋಮ ನಡೆಸೋದಕ್ಕೆ ಧರ್ಮದರ್ಶಿ ಮಂಡಳಿ ಅಡ್ಡಿ ಮಾಡಿದ್ರು ಅಂತ ಆರೋಪವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಅರ್ಚಕ ಶೇಷಗಿರಿ ಭಟ್ರಿಂದ ಧರ್ಮದರ್ಶಿ ರಾಮಪ್ಪ ವಿರುದ್ಧ ಈ ತರ ಆರೋಪವನ್ನು ಮಾಡಲಾಗ್ತಿರೋದು. ಚೌಡೇಶ್ವರಿ ದೇವಿಯ ಎದುರು ಕುಟುಂಬ ಸದಸ್ಯರೊಂದಿಗೆ ಧರಣಿಯನ್ನ ಮಾಡಲಾಗ್ತಾ ಇತ್ತು. ನ್ಯಾಯ ಕೊಡಿಸುವಂತೆ ಅರ್ಚಕ ಕುಟುಂಬಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಪದೇ ಪದೇ ಈ ತರ ಕಿತ್ತಾಟಗಳು ಅರ್ಚಕ ಹಾಗೇನೆ ಆಡಳಿತ ಮಂಡಳಿ ಮಧ್ಯೆ ನಡೀತಾನೆ ಇದೆ. ಧರ್ಮದರ್ಶಿ ರಾಮಪ್ಪ, ಅರ್ಚಕ ಶೇಷಗಿರಿ ಭಟ್ ನಡುವೆ ಈ ತರ ಕಲಹ ನಡೆದಿರೋದು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಸಿಗಂದೂರು, ಈ ಸಂದರ್ಭದಲ್ಲಿ ಪೀಠೋಪಕರಣ ಎಲ್ಲ ಅಲ್ಲಿ ಧ್ವಂಸ ಮಾಡಿದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಅಲ್ಲ 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 ಅ
ಇವತ್ತು ಅಮಾವಾಸ್ಯೆ ಇದೆ. ದಸರಾದ ಮುಂಚಿನ ದಿವಸ ತಾಯಿಯ ಸನ್ನಿಧಾನದಲ್ಲಿ ತಾಯಿಗೆ ಒಂದು ವಿಚಾರವನ್ನು ನಮ್ಮ ಕೋರಿಕೆಯನ್ನು ಪಾದಕ್ಕೆ ಅರ್ಪಣೆ ಮಾಡಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.